ಯಾವ ಕೆಲಸದ್ರ ಬಗ್ಗೆ ಮಾತಾಡ್ತಿದ್ದೀರ ಮಾವ? ಅಭಿ, ನಾನು ಭೇಟಿ ಮಾಡ್ತೀನಿ, ಬರ್ತೀನಿ. ಬಿಗ್ರೆ ಬಿಗ್ರೆ, ಅಭಿ ಅವರು ಏನು ಹೇಳ್ತಿದ್ರು? ಏನೋ ಒಂಥರ ವಿಚಿತ್ರ ವ್ಯಕ್ತಿ ಅನ್ಸುತ್ತೆ ಮಾವ, ಮಗಳು ಮಾತಾಡ್ತಿಲ್ಲ ಅಂತ ಏನೇನೋ ಹೇಳ್ತಾ ಇದ್ರು. ಏನೇನೋ ಏನೇನೋ ಅಂದ್ರೆ ಏನು ಹೇಳ್ತಿದ್ರು ಹೇಳಬಿ. ಅವ್ರಿಗೆ ಏನು ಹೇಳ್ತಿದ್ರು ಅವರಿಗೆ ಅರ್ಥ ಆಗ್ಬೇಕು ಬಿಡಿ. ನಿಮ್ಮ ದೊಡ್ಡಪ್ಪನ ಮುಖ ನೋಡಿದೆ, ಒಳ್ಳೆ ಕೆಲಸನೇ ಮಾಡಿದೀಯ. ನಾವು ಅಷ್ಟೇ, ಮನೇಲಿ ಯಾರೂ ಅವ್ರ ಜೊತೆ ಮಾತಾಡ್ತಾ ಇಲ್ಲ. ತಾನೆಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಲಿ. ಬೆಳಿಗ್ಗೆ ಮನೇಲಿ ಎಲ್ಲರ ಹತ್ರನೂ ಜಗಳ ಮಾಡಿದ್ರು. ನಾನು ಶ್ರಾವಣಿ ಹತ್ರನೇ ಕ್ಷಮೆ ಕೇಳ್ತೀನಿ ಅಂತ ಮನೇಲಿ ಎಲ್ಲರ ಮೇಲೂ ಎಗರಾಡ್ಕೊಂಡು ಹೋದರು. ಇನ್ನೊಂದ್ಸಲ ಅವ್ರೇನಾದರೂ ಮಾತಾಡಬೇಕು ಅಂತ ಬಂದರೆ ನಾನು ಹೇಳ್ತಾ ಇದ್ದೀನಿ ಕೇಳು, ನೀನೇನು ಭಯ ಪಡ್ಕೋಬೇಡ, ಸರಿಯಾಗಿ ಬೈದು ಕಳಿಸು. ದೊಡ್ಡಮ್ಮ, ಬಯೋದ್ರಿಂದಾಗಲಿ ಕಿರ್ಚಾಡೋದ್ರಿಂದಾಗಲಿ ಏನು ಪ್ರಯೋಜನ ಆಗಲ್ಲ. ಕನಿಕರ ಇಟ್ಕೋಬೇಡ ಕಂದ, ಎಷ್ಟು ಅಂತ ತಲೆ ಕೊಡ್ತೀಯ ನೀನು? ನನಗೆ ರಾತ್ರಿ ಎಲ್ಲ ನಿಂದೆ ಚಿಂತೆ ಕಣೆ, ನಿದ್ರೆನೇ ಬರ್ತಾ ಇಲ್ಲ. ಅಲ್ಲಿ ಏನಾಯ್ತು ಹೇಗಿದೆಯೋ ಅನ್ನೋದೇ ಯೋಚನೆ ಆಗೋಗ್ಬಿಟ್ಟಿದೆ. ನಮ್ಮಿಂದ ಇಷ್ಟು ದೊಡ್ಡ ತಪ್ಪಾಗುತ್ತೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ ಕಣೆ. ದೊಡ್ಡಮ್ಮ ಅಳಬೇಡಿ ನೀವು, ಪ್ಲೀಸ್, ನನಗೆ ಬೇಜಾರಾಗುತ್ತೆ. ನಾವ್ ಹತ್ರ ಬೇಜಾರು ಮಾಡ್ಕೊಳ್ಳೋ ಹುಡುಗಿ ನೀನು, ಅಲ್ಲಿ ನೀನ್ ಹತ್ರ ನಮ್ಮ ಹತ್ರ ಹೇಳ್ಕೋತೀಯಾ? ಎಲ್ಲ ದುಃಖ ನಿನ್ನ ಹತ್ರನೇ ಇಟ್ಕೋಬೇಡ ಕಣೆ, ದಯವಿಟ್ಟು ನನ್ನ ಹತ್ರ ಹೇಳ್ಕೋ. ನಿನ್ ದೊಡ್ಡಪ್ಪ ಇಲ್ಲ ಅಂದ್ರು ನಿನ್ ಪಾಲಿಗೆ ಈ ದೊಡ್ಡಮ್ಮ ಇದ್ದಾಳೆ ಕಣೆ. ದೊಡ್ಡಮ್ಮ, ನಿಶಿ ಹೇಗಿದ್ದಾಳೆ, ಆರಾಮಾಗಿದ್ದಾಳ? ಅವಳ ಬಗ್ಗೆ ಯಾಕೆ ಕೇಳ್ತೀಯ ಬಿಡು, ಯಾರ ಹತ್ರನೂ ಮಾತಾಡಲ್ಲ, ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ಯಾರನ್ನ ಮಾತಾಡ್ಸಕ್ ಹೋದ್ರೆ ಅವ್ರ ಮೇಲೆ ಎಗ್ರಿ ಎಗ್ರಿ ಬೀಳ್ತಾಳೆ. ಅವಳ ವಿಷಯ ಬಿಡಮ್ಮ, ನಾನು ವರದ ಆಮೆ ಜೊತೆ ಬಟ್ಟೆ ಕಳಿಸಿದ್ನಲ್ಲ, ಎಲ್ಲ ಸರಿಯಾಗಿದೆಯಾ? ಹಾ ದೊಡ್ಡಮ್ಮ. ಹಾ ದೊಡ್ಡಮ್ಮ, ನೀವು ಆ ಬ್ಯಾಗ್ ಪ್ಯಾಕ್ ಮಾಡಿದ್ದು? ಇಲ್ಲಮ್ಮ, ಬಿಂದು ಪ್ಯಾಕ್ ಮಾಡಿದ್ದು. ಯಾಕೆ, ಏನಾದರೂ ಮಿಸ್ ಆಗಿದೆಯಾ? ಅದು ನನ್ನ ಪಾಸ್ಪೋರ್ಟು. ದೊಡ್ಡಮ್ಮ, ನನಗೆ ಬೇರೆ ಅರ್ಜೆಂಟ್ ಕಾಲ್ ಬರ್ತಿದೆ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರಿ ಅಮ್ಮ, ಹುಷಾರು, ಅವಾಗವಾಗ ಫೋನ್ ಮಾಡ್ತಾ ಇರು. ಸರಿ ದೊಡ್ಡಮ್ಮ. ಹಲೋ ಸರ್, ಓಕೆ ನಾನು ಈಗಲೇ ಕೆಳಗೆ ಬರ್ತೀನಿ. ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ, ಅಂದಿವೆ ನಾನು ಕೆಲಸದ ಮೇಲೆ ಹೋಗ್ತಾ ಇದ್ದೆ, ನಾನೇ ಖುದ್ದಾಗಿ ಟಿಕೆಟ್ ಕೊಟ್ಟೋಣ ಅಂತ ಬಂದೆ. ಮಧ್ಯರಾತ್ರಿ ಫ್ಲೈಟ್ ಇದೆ, ತಗೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಲಾಸ್ಟ್ ಟೈಮ್ ಫ್ಲೈಟ್ ಮಿಸ್ ಮಾಡ್ಕೊಂಡ್ರಿ, ಈ ಸಲ ಮಿಸ್ ಮಾಡ್ಕೋಬೇಡಿ, ಹುಷಾರಾಗಿರಿ. ಹೋದ ಸಾರಿಗಿಂತ ಈ ಸಾರಿ ಟಿಕೆಟ್ ಪ್ರೈಸ್ ಡಬಲ್ ಆಗಿದೆ, ಈ ಸಾರಿ ಫ್ಲೈಟ್ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ. ಈ ಸಾರಿ ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸರಿ ಮೇಡಮ್, ನಾನು ಇನ್ನು ನೋಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಸರ್. ಓಕೆ, ವೆಲ್ಕಮ್. ಸಿಕ್ಕ ಟಿಕೆಟ್ ಸಿಗೋದು ಅಷ್ಟು ಈಸಿ ಅಲ್ಲ. ನೀನೊಂದು ಸ್ವಲ್ಪ ದಿನ ಇದ್ದು ಹೋಗ್ತೀಯ ಅಂದ್ಕೊಂಡಿದ್ದೆ, ಆದರೆ ನೀನು ಭಾರಿ ಚಾಲಕ ಇದೆ ಕಣೆ. ಟಿಕೆಟ್ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ಯಾ? ಹೌದು, ಇವತ್ತು ನೈಟೇ ಹೊರಡ್ತಾ ಇದ್ದೀನಿ. ಆದರೆ ಮುಗ್ದಲ್ಲಿ ಯಾಕೂ ಇನ್ನೂ ಟೆನ್ಷನ್ ಇದೆ? ಪಂಜರದಲ್ಲಿರೋ ಗಿಣಿಗೆ ಬಿಡುಗಡೆ ಸಿಗ್ತಾ ಇದೆ. ಇಂಡಿಯಾದಿಂದ ಯು ಎಸ್ಗೆ ಗಿಣಿ ರೆಕ್ಕೆ ಬಿಚ್ಕೊಂಡು ಹಾರ್ಕೊಂಡು ಹೋಗ್ತಾ ಇದೆ, ಖುಷಿಯಾಗಿರ್ಬೇಕಲ್ವಾ? ಯಾವ್ಯಾವ ಭಾಗ್ಯಗಳ ಬಗ್ಗೆ ಕೇಳಿದ್ದೀನಿ, ಆದರೆ ಇದು ಬಿಡುಗಡೆ ಭಾಗ್ಯ. ಬಿ ಹ್ಯಾಪಿ. ಮೊದಲನೇ ಸಾರಿಗೆ ತಾಳಿ ಕಡ್ದಾಗ ನರ್ಕದಿಂದ ತಪ್ಸ್ಕೊಂಡು ಬಿಟ್ಟೆ, ಈಗಲೂ ನೋಡು ತಪ್ಸ್ಕೊಂಡು ಹೋಗ್ತಾ ಇದೆಯಾ? ಪರವಾಗಿಲ್ಲ, ಅದೃಷ್ಟ ಮೂಟೆನ ನಿನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಓಡಾಡ್ತಾ ಇದೆಯಾ? ಹೌದು, ಹಾಗೆ ಅನ್ಕೋ. ನಿಜವಾಗ್ಲೂ ನಾನು ಇಲ್ಲಿಂದ ಹೋಗ್ತಾ ಇರೋದು ನನ್ನ ಅದೃಷ್ಟನೇ. ನನ್ನ ಆತ್ಮಸಾಕ್ಷಿ ವಿರುದ್ಧ ನಾನು ಬದುಕೋಕ್ಕಾಗಲ್ಲ. ಆತ್ಮಸಾಕ್ಷಿನ? ಅಯ್ಯೋ ದೇವ್ರೆ, ಈ ಕಿವಿನ ಯಾವಾಗಪ್ಪ ಬಂದ್ ಮಾಡ್ತೀಯಾ? ಕೇಳಿ ಕೇಳಿ ಕಿವಿ ಹಾಳಾಗಿದೆ.
ಆತ್ಮ ಸತ್ಯ ಪ್ರಾಮಾಣಿಕತೆ ಒಳ್ಳೆತನ ಹಾಳು ಮೂಳು ಕಡ್ಡಿ ಕಸ ಭಾಷಣ ಸ್ವಾಭಿಮಾನ ಅಂತೆ ಅದೃಷ್ಟ ಅಂತೆ. ಅಭಿ ಹೀಗೆಲ್ಲ ರೂಢ ಮಾತಾಡ್ಬೇಡ ಪ್ಲೀಸ್. ರೂಢ ಅಲ್ಲ ಮ್ಯಾಡ್ನೆಸ್ ಅಂತಾರೆ. ಇಲ್ಲಿವರೆಗೂ ನಿನಗೆ ಅರ್ಥ ಮಾಡ್ಸಕ್ ಪ್ರಯತ್ನ ಪಟ್ಟೆ ಆದ್ರೆ ನನ್ನ ಕೈಲಿ ಆಗ್ತಾ ಇಲ್ಲ. ಸರಿ ನೀನ್ ಇಷ್ಟ ಬಂದಂಗ್ ನೀನಿರು, ನಾನು ಅದಕ್ಕೆ ತಲೆ ಹಾಕಲ್ಲ. ನಾನು ತಲೆ ಹಾಕಲ್ಲ, ನೀನು ತಲೆ ಹಾಕ್ಬೇಡ ಅಂತಿದ್ಯಾ? ಹ್ಮ್, ಹಾಗಾದ್ರೆ ನೀನ್ ಇವತ್ತು ಯುಎಸ್ಎ ಹೋಗ್ಬಿಡ್ತೀಯಾ? ನೀನ್ ಹೋಗಿ ಇನ್ನೂ ಟೈಮ್ ಬಂದಿಲ್ಲ, ಆ ಟಿಕೆಟ್ ನನ್ ಕೊಡು. ಅಭಿ ಪ್ಲೀಸ್ ಅಲ್ಲೇ ನಿಂತ್ಕೋ, ಮುಂದೆ ಬರ್ಬೇಡ. ಆ ಟಿಕೆಟ್ ನನ್ನ ಕೈಲಿ ಕೊಡು. ಅಭಿ ಯಾಕೆ ಹೀಗೆ ಆಡ್ತಿದ್ಯಾ? ರೌಡಿ ತರ ಬಿಹೇವ್ ಮಾಡ್ಬೇಡ. ವಾವ್, ಎಷ್ಟೊಂದು ಪಟ್ಟಗಳು ನಂಗೆ, ಈಗ ರೌಡಿ ಪಟ್ಟನೂ ಬಿತ್ತು, ಇನ್ನು ಲಾಂಗ್ ಮಚ್ಚಿ ಹತ್ತದ ಬಾಕಿ. ಅಭಿ ಅಲ್ಲೇ ನಿಂತ್ಕೋ, ಹತ್ರ ಬರ್ಬೇಡ. ಶ್ರಾವಣಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಓ, ನಿನ್ನ ಟಿಕೆಟ್ ಕಿತ್ಕೊಬಿಡ್ತೀನಿ, ಅದನ್ನ ಹರಿದಾಕಿ ನಿನ್ನ ಯು ಎಸ್ಗೆ ಹೋದ ತಪ್ಪಿಸ್ತೀನಿ ಅಂದ್ಕೊಂಡ್ಬಿಟ್ಟೆ. ಛೇ ಛೇ, ನನ್ನ ಅಷ್ಟೊಂದು ಕೆಟ್ಟವನ್ ಅಂದ್ಕೊಬೇಡ. ನನಗೆ ಗೊತ್ತು ಬಿಡು, ನನ್ನ ಬಗ್ಗೆ ನೀನು ಹಾಗೆ ಅಂದ್ಕೊಂಡಿರ್ತೀಯ, ನಿನ್ನ ತಪ್ಪಲ್ಲ ಬಿಡು. ಯಾಕಂದ್ರೆ ನಾನು ಹಾಗೆ ಬಿಹೇವ್ ಮಾಡೋದು. ಏನ್ ನಡೀತಿದೆ ಇಲ್ಲಿ? ಅದು ಅತ್ತೆ ಶ್ರಾವಣಿಗೆ ನೀನ್ ಸುಮ್ಮನೆ ಇರ. ಅಭಿ ಮೇಲೆ ರೂಢಾಗಿ ನಡ್ಕೊಳ್ಳೋ ಅಷ್ಟು ಲೆವೆಲ್ಗೆ ಬಂದ್ಬಿಟ್ಟೆ ನೀನು. ಮಮತಾ, ಏನಾಯ್ತು, ಏನ್ ನಡೀತಾ ಇದೆ ಇಲ್ಲಿ? ಶ್ರಾವಣಿ ಅಭಿ ಜಗಳ ಆಡ್ತಿದ್ರಕ್ಕ, ಇವಳು ಅಭಿನ ಹೊಡೆಯಕ್ಕೆ ಹೋಗಿದ್ದಾಳೆ. ಶ್ರಾವಣಿ ನಿನ್ನ ತಳ್ಳಿದನ್ನ ನಾನೇ ನೋಡಿದ್ದೀನಿ. ನಾನ್ ಬರೋದ್ ಸ್ವಲ್ಪ ತಡ ಆಗಿದ್ರೆ ಜಗಳ ಇನ್ನೂ ಜಾಸ್ತಿ ಆಗ್ತಿತ್ತು. ಶ್ರಾವಣಿ ಅಭಿನ್ ಹೊಡೆಯಕ್ಕೆ ಹೋಗ್ತಾ ಇದ್ಲು. ಅತ್ತೆ ನೀವೇನೇನು ಹೇಳ್ತಾ ಇದ್ದೀರಾ, ನಾನು ಶ್ರಾವಣಿ ಯಾಕೆ ಜಗಳ ಆಡ್ತೀವಿ? ನಾವು ತಮಾಷೆಗೇನು ಕಣ್ಣ ಮುಚ್ಚಾಲೆ ಆಟಾಡ್ತಿದ್ರು ಅಥವಾ ಕಳ್ಳ ಪೊಲೀಸ್ ಆಟಾಡ್ತಿದ್ರು? ಶ್ರಾವಣಿ ಏನು ಬಾಯ್ದು, ನೀನು ಅಭಿ ಹೊಡೆಯೋದಾ? ಇಲ್ಲ ಅಂಕಲ್, ನಾನು ಹೊಡೆದಿಲ್ಲ. ಹಾಗಾದ್ರೆ ತಳ್ಳಿದ್ದು ನಾನು ನೋಡಿ ಸುಳ್ಳ? ಯಾಕೆ ತಳ್ಳಿದೆ ಅವನ್ನ? ಅಭಿ ಏನಾಯ್ತು ಅಂತ ಹೇಳೋ, ಶ್ರಾವಣಿ ನಿನಗೆ ಹೊಡೆದ್ಲ ತಳ್ಳಿದ್ಲ? ಅಯ್ಯೋ ಮಾವ, ಶ್ರಾವಣಿ ಯಾಕೆ ಹಾಗೆಲ್ಲ ಮಾಡ್ತಾರೆ? ಪಾಪ ಬೇಜಾರಲ್ಲಿದ್ರು, ಅದಕ್ಕೆ ನಾನು ನಕ್ಸಣ ಅಂತ ಬಂದೆ ಅಷ್ಟೇ ಅಲ್ವಾ ಶ್ರಾವಣಿ?
ಶ್ರಾವಣಿ ಅಭಿನ ತಳ್ಳಿದ್ದು ನನ್ನ ಕಣ್ಣಾರೆ ನೋಡಿದ್ದೀನಿ ಅಕ್ಕ. ಆದ್ರೆ ಇವಾಗ ಅಭಿ ಅವಳ ಪರವಾಗಿ ಮಾತಾಡ್ತಾ ಇದ್ದಾನೆ. ಅದ್ ನಿಜವಾಗ್ಲೂ ತಮಾಷೆಯಾಗಿ ಇರ್ಲಿಲ್ಲ. ಬಂದ್ 2 ದಿನ ಆಗಿಲ್ಲ, ಅಷ್ಟು ಬೇಗ ಅವಳು ಆಟ ತೋರಿಸ್ತಿದ್ದಾಳೆ ಅನ್ಸುತ್ತಕ್ಕ. ಶೀಸ್ ಸೋ ರೂಡ್. ನಮ್ಮನೆಗೆ ಇಂಥ ಸೊಸೆ ಬೇಕಿತ್ತ? ಅಭಿ ಏನೋ ಮಾಡಿರ್ತಾನೆ, ಅದು ಶ್ರಾವಣಿ ಕೋಪ ಬಂದಿರುತ್ತೆ. ಬಿಡಮ್ಮ, ಅದೇಮ್ಮ. ಚಕ್ರಿ ಅವರೇ, ಏನ್ ನೀವು ಅಭಿ ಏನಂತ ಗೊತ್ತಿದ್ದು ಈ ತರ ಆರೋಪ ಮಾಡ್ತಾ ಇದ್ದೀರಾ?